ಬಾದಾಮಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಹನುಮಂತಪ್ಪ ಮಾವಿನ ಮರದ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ವಿಚಾರ. ಸಿಎಂ ಸಿದ್ದರಾಮಯ್ಯಗೆ ಎದುರಾಳಿಯಾಗಿ ಜೆಡಿಎಸ್ ಅಭ್ಯರ್ಥಿಯನ್ನ ಈಗ ಘೋಷಣೆ ಮಾಡಿರುವಂತದ್ದು. ಹನುಮಂತಪ್ಪ ಮಾವಿನ ಮರದ ಬಹುತೇಕ ಖಚಿತ. ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಹನುಮಂತಪ್ಪ ಮಾವಿನ ಮರದ. ಇವರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಉಪಸ್ಥಿತರಿರಲಿದ್ದಾರೆ. ನಾಳೆ ಬೆಳಿಗ್ಗೆ 9ಕ್ಕೆ ಹೆಲಿಕಾಪ್ಟರ್ ಮೂಲಕ ಬಾದಾಮಿಗೆ ತೆರಳಲಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹನುಮಂತಪ್ಪ ಮಾವಿನ ಮರದ ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಜೊತೆಗಿರಲಿದ್ದಾರೆ. ಪ್ರತಿಷ್ಠೆಯ ಕಣವಾಗಿದೆ ಬಾದಾಮಿ ವಿಧಾನಸಭಾ ಕ್ಷೇತ್ರ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ಜೆಡಿಎಸ್ ಜಿ ಟಿ ದೇವೇಗೌಡ ಅವರನ್ನ ಸ್ಪರ್ಧೆಗೆ ಇಳಿಸಿರೋದ್ರಿಂದಾಗಿ ಚಾಮುಂಡೇಶ್ವರಿ ಕೂಡ ಕದನ ಕಣವಾಗಿದೆ. ಈಗ ಬಾದಾಮಿಯು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ಕ್ಷೇತ್ರ ಆಗಿದೆ. ಬಾದಾಮಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಹನುಮಂತಪ್ಪ ಮಾವಿನ ಮರದನ್ನ ಈಗ ಜೆಡಿಎಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಬಾದಾಮಿಗೆ ಈಗ ಜೆಡಿಎಸ್ ಅಭ್ಯರ್ಥಿ ಘೋಷಣೆಯಾಗಿದೆ ಹನುಮಂತಪ್ಪ ಮಾವಿನ ಮರದ್ದು ಅನ್ನುವಂಥದ್ದು. ಸೊ ಬಾದಾಮಿ ಕ್ಷೇತ್ರ ಈಗ ಯಾವ ರೀತಿ ಕುತೂಹಲದ ಕಣವಾಗುತ್ತೆ? ಹೌದು ವೀಣಾ, ಏನೌದು ಚಾಮುಂಡೇಶ್ವರಿಯಿಂದ ಮಾತ್ರ ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದಂತ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ರಾಜನಗೂಡು ಜಿಲ್ಲೆಯ ಬಾದಾಮಿ ಮತಕ್ಷೇತ್ರದಿಂದಲೇ ಸ್ಪರ್ಧಿಸ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತಹ ಕ್ಷೇತ್ರ ಅಂತಲೇ ಹೇಳಬೇಕಾಗುತ್ತೆ. ಇವರಿಗೆ ವಿರುದ್ಧವಾಗಿ ಪ್ರತಿಸ್ಪರ್ಧಿಸಿ ಪ್ರಮುಖವಾಗಿ ಏನೋ ಒಂದು ಜೆಡಿಎಸ್ ಪಕ್ಷದಿಂದ ಹನುಮಂತ ಮಾವಿನ ಮರದವರನ್ನ ನಿರ್ದೇಶನಕ್ಕೆ ಜೆಡಿಎಸ್ ನಿರ್ಧಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 4-5 ತಿಂಗಳಿಂದಲೂ ಕೂಡ ಅವರು ಪ್ರಚಾರವನ್ನು ಮಾಡಿಕೊಂಡು ಬಂದಿದ್ರು. ಆದ್ರೆ ಇದೀಗ ನಾಳೆ ಏನು ಅಂತಂದ್ರೆ ಬಾದಾಮಿಯಿಂದ ಅವರು ಸ್ಪರ್ಧೆ ಮಾಡಲಿಕ್ಕೆ ಒಂದು ನಾಮಪತ್ರ ಸಲ್ಲಿಕೆ ಮುಂದಾಗ್ತಾ ಇದ್ದಾರೆ. ಈ ಹಿನ್ನೆಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸುವುದರ ಜೊತೆಗೆ ಅವರನ್ನ ಬೆಂಬಲಿಸುವುದರ ಜೊತೆಗೆ ಇವತ್ತು ಎಲ್ಲ ಒಂದು ರೋಡ್ ಶೋ ಮಾಡುವುದರ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಹೀಗಾಗಿ ಏನೊಂದು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಸ್ಪರ್ಧಿಯಾಗಿ ಮೈಸೂರಿನಲ್ಲಿ ಏನು ಜೆಡಿಎಸ್ ಅಭ್ಯರ್ಥಿ ಕಣಕ್ಕೆ ಇಳಿಸಿದ್ರು ಪ್ರಭಾವಿ ನಾಯಕರನ್ನ, ಅದೇ ರೀತಿಯಾದ ಮಾದರಿಯಲ್ಲಿ ಇವತ್ತಿನ ದಿವಸ ಬಾದಾಮಿಯಲ್ಲಿಯೂ ಕೂಡ ಈ ಹನುಮಂತ ಮರದವರನ್ನ ಏನೋ ಒಂದು ಪ್ರತಿಷ್ಠಿತ ಕಣಕ್ಕೆ ಇಳಿಸುವುದರ ಮೂಲಕ ಜೆಡಿಎಸ್ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿ ಕಣಕ್ಕೆ ಇಳಿತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ ವೀಣಾ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.